ಇವತ್ತೈತ್ರಿ ನಮಸ್ಕಾರ. ಇವತ್ತೇನಪ್ಪ, ಇವತ್ತೊಂದು ಏನೋ ಒಂದು ರಿಕ್ವೈರ್ಮೆಂಟ್ ಇದೆ. ಒಂದು ಅದ್ರ ಬಗ್ಗೆ ನಮ್ಮ ಒಂದು ಅಶ್ವಿನಿ ಮೇಡಮ್ ನಮ್ಮ ಆರ್ಗನೈಸೇಷನ್ ಮೆಂಬರು ಒಂದೆರಡು ರಿಕ್ವೈರ್ಮೆಂಟ್ ಬಗ್ಗೆ ಹೇಳಿದರು, ಅದ್ರ ಬಗ್ಗೆ ಹೇಳಬೇಕಾಗುತ್ತೆ. ಒಂದು ಸ್ವೀಟ್ ಪೊಟೇಟೊ, ನಾನೊಂದು ಸ್ವೀಟ್ ಪೊಟೇಟೊ ಅಂತಂದರೆ ಒಂದು ಆಲೂಗಡ್ಡೆ ಅಂತ ನಮ್ಮ ಹಾಸನ ಡಿಸ್ಟಿಕಲ್ಲಿ ಹುಡುಕ್ತಾ ಇದ್ದಾರೆ. ಆಮೇಲೆ ನಾನು ನೋಡಿದೆ ಗೂಗಲ್ ಮಾಡಿ, ಒಂದು 15 ಟನ್ನು ಅವರಿಗೆ ಒಂದು ಸ್ವೀಟ್ ಪೊಟೇಟೊ ಬೇಕಾಗಿದೆ. ಒಂದು ಗೆಣಸು, ಸಿಹಿ ಗೆಣಸು ಒಂದು 15 ಟನ್ನು, ಪ್ಲಸ್ ಒಂದು ಆನಿಯನ್ನು. ಆನಿಯನ್ ಹೇಳಿ ಕೇಳಿ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಬೆಳೀತಾರೆ. ಇವ್ರಿಗೆ ಬೇಕಾಗಿರೋದು ಒಂದು ಸಾಂಬಾರ್ ಆನಿಯನ್ನು, ಸಾಂಬಾರ್ ಆನಿಯನ್ನು ಒಂದು 15 ಟನ್ ಬೇಕು. ಆಮೇಲೆ ಮತ್ತು ಸ್ವೀಟ್ ಪೊಟೇಟೊ ಒಂದು 15 ಟನ್ ಬೇಕಾಗಿದೆ. ಯಾರಾದರೂ ನಮ್ಮ ಯುವ ರೈತರುಗಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಅಶ್ವಿನಿ ಮೇಡಮ್ ಅವ್ರದ್ದು ನಂಬರ್ ಹಾಕಿರ್ತೀನಿ. ಇನ್ನೊಂದ್ಸಲ ಹೇಳ್ತೀನಿ, ಸ್ವೀಟ್ ಪೊಟೇಟೊ ಬಂದು 15 ಟನ್ನು, ಸಾಂಬಾರ್ ಆನಿಯನ್ ಬಂದು 15 ಟನ್ನು ಬೇಕಾಗಿದೆ. ಟೋಟಲ್ 30 ಟನ್. ಅವ್ರದ್ದು ಒಂದು ನಂಬರ್ ಡಿಸ್ಪ್ಲೇ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಯಾರು ಇತ್ತು ಅಂದರೆ ಅವ್ರಿಗೊಂದು ಡೆಲಿವರಿ ಕೊಡ್ಬೋದು. ಅದೇ ರೀತಿ ನಮ್ಮ ಜಯರಾಮಣ್ಣ ಮಾಗಡಿ ತಾಲೂಕಲ್ಲಿ ಇದೇ ವಾರ 8-9 ತಾರೀಕು ಇಡೀ ಸ್ಟೇಟ್ ಲೆವೆಲಲ್ಲಿ ಒಂದು ಮಿಲ್ಕಿಂಗ್ ಕಾಂಪಿಟೇಷನ್ ನಡೀತಾ ಇದೆ. ಒಂದು ಹಲವಾರು ಫಾರ್ಮರ್ನ ವಿಸಿಟ್ ಮಾಡಿ ಒಂದು ಇನ್ಸ್ಪಿರೇಷನ್ ಆಗಿ ಒಂದು ಮಿಲ್ಕಿಂಗ್ ಕಾಂಪಿಟೇಷನ್ ನಡೀತಾ, ತುಂಬ ಜನ ನೋಡ್ಬೋದು, ತುಂಬ ಜನ ಒಂದು ಸ್ಫೂರ್ತಿ ಅಂತ ಬೇರೆ ಬೇರೆ ಒಂದು ಇರುತ್ತೆ. ಒಂದು 2 ಗೇಮ್ ಬಗ್ಗೆ ಮಾತಾಡೋಣ, ನಮ್ಮ ಕರ್ನಾಟಕದ ಇಂಡಿಯಾದ ಒಂದು ಗೇಮ್ ಬಗ್ಗೆ ಮಾತಾಡೋಣ. ಒಂದು ಕ್ರಿಕೆಟ್ ತಗೊಳ್ಳೋಣ, ಈಗ ಕ್ರಿಕೆಟ್ ತೊಗೊಂಡ್ರೆ ಆಟ ಆಡ್ತಾರೆ, ಮತ್ತು ಅದೇ ರೀತಿ ಅದರಲ್ಲಿ ರೈತರಿಗೆ 1 ರೂಪಾಯಿನೂ ಹೆಲ್ಪ್ ಇರೋಲ್ಲ. ಒಂದು ಗೇಮ್ ಬಗ್ಗೆ ಅವರು ನಮ್ಮ ಸಹೋದರರೇ, ನೋಡೋಣ. ಸುಮ್ಮನೆ ಅವರು ದೇಶ ಪ್ರತಿನಿಧಿ ಮಾಡ್ತಾರೆ, ಒಂದು ಕ್ರಿಕೆಟ್ ಆಡಿಸ್ತಾರೆ, ಒಂದು 11 ಜನ ಕ್ರಿಕೆಟ್ ಆಡ್ತಾರೆ. ಕ್ರಿಕೆಟ್ ಆಡಿದ್ರೆ ಅವರಿಗೆ ಇಲ್ಲಿ ಜನಗಳಿಂದ 1 ಕೋಟಿ ರೂಪಾಯಿ ಕಲೆಕ್ಷನ್ ಆಗ್ಬೋದು. ಟಿವಿ TRP ಒಂದ್ಸಲ ಅಡ್ವರ್ಟೈಸ್ಮೆಂಟ್ ಬಂದವರೆ, ನಾವು ಆ್ಯಕ್ಚುಲಿ ಅನಾಲಿಸ್ಟ್ಗಳಿರೋದ್ರಿಂದ ಯಾವ್ಯಾವ ಟೈಮಲ್ಲಿ ಒಂದು ಸರ್ವೆ ಮಾಡ್ತಾ ಇರ್ತೀವಿ. ಕ್ರಿಕೆಟ್ ಆಡೋರಿಗೆ ಅಡ್ವರ್ಟೈಸ್ಮೆಂಟಲ್ಲೇ ಒಂದ್ಸಲ ಫೈನಲ್ ದಿನ ಇದ್ರೆ ಒಂದ್ಸಲ ಅಡ್ವರ್ಟೈಸ್ ಬಂದವರೆ 5 ಲಕ್ಷ ರೂಪಾಯಿ ಸಿಗುತ್ತೆ, ಮಾಧ್ಯಮಗಳಿಗೂ ದುಡ್ಡು. ಪ್ಲಸ್ ಅವ್ರು ಬಂದು ರೈತರದ್ದು ವಿರೋಧಿ ಪ್ರಾಡಕ್ಟ್ಗಳನ್ನ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಕಾರ್ಬನ್ ಡ್ರಿಂಕ್ಸ್ಗಳೆಲ್ಲ. ಅವರೆಲ್ಲ ದೇಶಪ್ರೇಮಿಗಳು, ಆದರೆ ರಿಯಲ್ ಒಂದು ದೇಶಪ್ರೇಮಿಗಳು ಅಂತಂದ್ರೆ ಈ ಥರ ಜಯರಾಮಣ್ಣ ಅಂತ ಹೇಳಿ ಒಂದು ರೈತರಿಗೆ ಒಂದು ಸಪೋರ್ಟ್ ಆಗಲಿ ಅಂತ ಕರ್ನಾಟಕದಲ್ಲಿ ಫಸ್ಟ್ ಒಂದು ಕೋಟೆ ಗೊತ್ತು, ಕೆಂಪೇಗೌಡ ಒಂದು ಕೋಟೆ ಇದೆ ಮಾಡಲಿ. ಇದೇ ವಾರ 8-9 ತಾರೀಕು ಒಂದು ಮಿಲ್ಕಿಂಗ್ ಕಾಂಪಿಟೇಷನ್, ಸರ್ವಾರ ದಿನ ಒಂದು ರೈತರಿಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಮತ್ತು ಒಂದು ಹಲವಾರು ಪ್ರೈಸ್ಗಳು ಇಟ್ಟಿದ್ದಾರೆ ರೈತರಿಗೆ, ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಈ ಥರ ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ಪ್ರೈಸ್ ಕೊಡೋಂಗೆ ಆಗಲಿ, ಒಂದು ವಿಶೇಷತೆ ಆಗಲಿ ಅಂತ ಮಾತಾಡೋಣ. ಯಾಕೆ ತುಂಬ ಜನಗಳು ನೋಡ್ತೀವಿ, ಬೇರೆ ನಮಗಂತ ಸ್ಫೂರ್ತಿ ಬಂದರೆ ಈ ಥರದ್ದು ಒಂದು ಸ್ಫೂರ್ತಿ ತಗೋಬೇಕಾಗುತ್ತೆ. ಒಂದು ರೈತರಿಗೆ ಒಂದು ಬೆನ್ನೆಲುಬಾಗಿ ಒಂದು ಮಿಲ್ಕಿಂಗ್ ಕಾಂಪಿಟೇಷನಿಂದ ಹಿಡಿದು ಒಂದು ರೈತರಿಗೆ ಕೊಡಬೇಕಿದೆ. ಇದು ಒಂಥರ ಗೇಮ್ ಥರನೇ, ಯಾಕೆಂದರೆ 100 ಜನ ಒಂದು ಬಂದು ರೈತರು ಪಾರ್ಟಿಸಿಪೇಟ್ ಮಾಡ್ತಾರೆ. ಅವ್ರದ್ದು ಕ್ರಿಕೆಟರ್ ಆದರೆ ಅವರು ನಮ್ಮ ಇಂಡಿಯಾದವರೇ ಅಂತ ಹೇಳ್ತಾರೆ, ನಮ್ಮ ಸಹೋದರ. ಅವರು ಬಂದು ಕ್ರಿಕೆಟ್ ಆಡ್ತಾರೆ, ಲಕ್ಷಾಂತರ ಜನ ಸುಮ್ಮನೆ ಟೈಮ್ ವೇಸ್ಟ್ ಅನ್ನೇ ಸರಿ, ಈ ಕಡೆ ಸ್ಟೇಡಿಯಮಲ್ಲಿ ಜನ ವೇಸ್ಟು, 1 ಕೋಟಿ ರೂಪಾಯಿ ಜನ ನೋಡೋದು ವೇಸ್ಟು. ಪ್ಲಸ್ಸು ಅದರಿಂದ ಜನಗಳಿಗೆ 10-10 ಪೈಸದ ಉಪಯೋಗ ಇಲ್ಲ. ನಾನು ಮತ್ತೆ ಹೇಳ್ತಿದ್ದೀನಿ, ನಮ್ಮ ದೇಶದ ನಿಜವಾದ ಬೆನ್ನೆಲುಬು ಅಂದರೆ ದೇಶಕ್ಕಾಗಿ ಸೈನಿಕ ಪ್ಲಸ್ ರೈತರು ಬಿಟ್ಟರೆ ಇನ್ಯಾರು ಇಲ್ಲ. ಸುಮ್ಮನೆ ಎಲ್ಲರೂ ಬಂದು ಸ್ಪೀಚ್ ಮಾಡ್ಕೊಂಡಿರ್ತಾರೆ, ಅವರಿಂದ ಏನು ಉಪಯೋಗ ಆಯಿತು ರೈತರಿಗೆ ಅಂತ ಅದನ್ನು ತಿಳಿಬೇಕಾಗುತ್ತೆ. ಅದೇ ಇಲ್ಲಿ ಜಯರಾಮಣ್ಣದಾದರೆ ಒಂದು ಹೆಚ್ಚು ಕಮ್ಮಿ ಒಂದು 4-5 ಜನ ರೈತರು ಶ್ರೀಮಂತರಾದ್ರೆ ಆಯ್ತಾರೆ, ಪ್ಲಸ್ ಒಂದು ನಾಲೆಡ್ಜ್ ಬರುತ್ತೆ, ಒಂದು ಖುಷಿ ಅನಿಸುತ್ತೆ. 100 ಜನ ರೈತರು ವಿಸಿಟ್ ಮಾಡ್ತಾರೆ, ಒಂದು ವಿಸಿಟ್ ಮಾಡಿ ಮಾಗಡಿಲಿ ಕೆಂಪೇಗೌಡರು ಕೋಟೆಯಲ್ಲಿ ಒಂದು 8-9 ತಾರೀಕು ಒಂದು ಮಿಲ್ಕಿಂಗ್ ಕಾಂಪಿಟೇಷನ್ ನಡೀತಾ ಇದೆ. ಒಂದು ಖುಷಿ ಅನಿಸುತ್ತೆ, ನಾವು ಒಂದ್ಸಲ ವಿಸಿಟ್ ಮಾಡೋಣ ಯಾವ ಥರ. ಯಾಕೆಂದರೆ ಮಿಲ್ಕಿಂಗ್ ಕಾಂಪಿಟೇಷನ್ ಇದೆ, ಫಸ್ಟ್ ಟೈಮ್ ನೋಡ್ತಾ ಇರೋದು, ವಿಸಿಟ್ ಮಾಡ್ತಿರೋದು, ಯಾವ ಥರ ನಡೆಸ್ತಾರೆ, ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಯಾವೆಲ್ಲ ತಾಲೂಕಿಂದ ರೈತರುಗಳು ಬರ್ತಾರೆ, ಯಾವ ಥರ ಕಾಂಪಿಟೇಷನ್ ನಡೆಯುತ್ತೆ, ಪ್ರತಿಯೊಬ್ಬರು ರೈತರು ಮಾತಾಡ್ಸೋದು, ಈ ಥರ ಎಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕಲ್ಲೂ ನಡೀಲಿ, ಒಂದು ಸ್ಫೂರ್ತಿ ತಗೊಳ್ಳೋಣ ಈ ಥರದವ್ರು ಒಂದು ಸ್ಫೂರ್ತಿ ಅಂತೇಳಿ. ಯಾಕಂದರೆ ನಮ್ಮ ದೇಶಕ್ಕೆ ಯಾರು 1 ರೂಪಾಯಿನೂ ಹೆಲ್ಪ್ ಇರೋಲ್ಲ, ಅಂಥವರೆಲ್ಲ ನಮಗೆ ಸ್ಫೂರ್ತಿ. ಅನಾವಶ್ಯಕ ಆ್ಯಕ್ಚುಲಿ ಅವ್ರ ಫ್ಯಾಮಿಲಿಗೆ ಒಂದು ದುಡ್ಡು ಮಾಡ್ಕೊಂಡು ಅವ್ರು ಬಂದು ನಮಗೆ ಬೆನ್ನೇರು ಬೇಕಾಗಿಲ್ಲ. ಈ ಥರದವ್ರು ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತಾ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. 8-9 ತಾರೀಕು 9 ತಾರೀಕು ಒಂದು ಮಿಲ್ಕಿಂಗ್ ಕಾಂಪಿಟೇಷನ್ ನಡೆಯುತ್ತೆ, ಒಂದು ವಿಸಿಟ್ ಮಾಡಿ ಅಂತ ಮತ್ತೆ ಹೇಳ್ತೀನಿ. ಸ್ವೀಟ್ ಪೊಟೇಟೊ 15 ಟನ್ನು, ಸಾಂಬಾರ್ ಆನೇನು 15 ಟನ್ನು. ಮುಂದಿನ ದಿನಗಳಲ್ಲಿ ಒಂದು ಆ್ಯಪ್ ರೆಡಿ ಮಾಡ್ತಾ ಇದ್ವಿ, ಮೈ ನೇಚರ್ ಇಂಡಿಯಾ ಅಂತೇಳಿ. ತುಂಬ ಜನ ಮೆಂಬರ್ಗೋಸ್ಕರ ಕಾಯ್ತಿದ್ವಿ, ಈಗ ಟೋಟಲ್ 202 ಜನ ಮೆಂಬರ್ ಆಗಿದ್ದಾರೆ. ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಆ್ಯಪ್ ಡಿಸೈನ್ ಮಾಡೋಣ ಅಂತ, ಅದಕ್ಕೆ ನಮ್ಮದು ಹನುಮಂತ್ ಅಂತಲ್ಲ ವಾರ್ನರ್ ಸೈನ್ಯ ಥರ ಒಂದು ಮೆಂಬರ್ಶಿಪ್ ಮಾಡ್ಕೊಳ್ತಾ ಇರೋದು. ತುಂಬ ಜನಗಳು ಏನಕ್ಕೆ ಅಂತ ಅರ್ಥ ಆಗ್ತಾಯಿಲ್ಲ. ಮಾತ್ರ 1000 ಜನ ಇತ್ತು ಅಂದರೆ ನಾವು ಯಾವ ಲೆವೆಲಲ್ಲಿ ಬೇಕಾದರೆ ಒಂದು ಆಟ ಆಡ್ಬೋದು. ಆ್ಯಸ್ ಪರ್ ಲಾ ಪ್ರಕಾರ ಮೈ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮಾಡಿದ್ವಿ, ಫೌಂಡೇಶನ್ ಮಾಡಿದ್ವಿ. ತುಂಬ ಜನ ಒಂದು ಸಂಘಟನೆ ಮಾಡೋಣ ಅಂತ ಮುಂದಿನ ದಿನಗಳಲ್ಲಿ ಒಂದು ಡಿಸೈಡ್ ಮಾಡ್ತಾ ಇದ್ವಿ. ಏನಕ್ಕೆ ಒಂದು ಫೈಟ್ ಮಾಡೋದಕ್ಕೆ ಅದೊಂದು ಹಲವಾರು ಇಂಟ್ರೆಸ್ಟ್ ಸ್ಟೋರಿ ಇದೆ. ಮತ್ತು ಒಂದು ಜಯರಾಮನಿಗೆ ಒಂದು ಖುಷಿಯಾಗಲಿ, ಒಂದು ಸಕ್ಸಸ್ ಆಗಲಿ ಪ್ರೋಗ್ರಾಮ್, ಒಂದು ಮಿಲ್ಕಿಂಗ್ ಕಾಂಪಿಟೇಷನ್ ಅಂತ ಹೇಳ್ತಾ. ಅದೇ ರೀತಿ ಅಶ್ವಿನಿ ಮೇಡಮ್ಮು ಸ್ವೀಟ್ ಪೊಟೇಟೊ ಸಾಂಬಾರ್ ಏನಾದರೂ 15 ಟನ್ ಇದ್ದರೆ ಅವ್ರ ನಂಬರ್ ಟೆಲಿಕಾಸ್ಟ್ ಮಾಡಿರ್ತೀನಿ ಕೊಡಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ರೈತ, ಜೈ ಒಂದು ಮಿಲ್ಕಿಂಗ್ ಕಾಂಪಿಟೇಷನ್ ಒಂದು ಜಯವಾಗಲಿ ಅಂತೇಳಿ ನಮ್ಮ ಮಾತನ್ನು ಮುಗಿಸ್ತೇನೆ.